ಮೇಘ ಸಂದೇಶ. ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾಮುನ್ಸೂಚನಾ ಜ್ಞಾನಗಳ ಸಂಗಮ. ಉತ್ತರ ಧ್ರುವದಿಂ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿಯು ಬೀಸುತ್ತಿದೆ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಮತ್ತು ಇವತ್ತಿನ ಮೇಘ ಸಂದೇಶ ಸರಣಿಯ ಮತ್ತೊಂದು ಸಂಚಿಕೆಗೆ ತಮಗೆಲ್ಲ ಹಾರ್ದಿಕವಾದಂಥ ಸ್ವಾಗತ. ಈ ವಾರ ಬಹಳ ದೊಡ್ಡ ದುರಂತವನ್ನು ನೋಡಿದಂಥ ವಾರ ಅಂಥೇಳಿ ಹೇಳ್ಬೋದು. ಈ ದುರಂತದ ಕಲ್ಪನೆ ಕೂಡ ನಮಗೆ ಇರಲಿಲ್ಲ. ನಿಸರ್ಗದ ವಿಕೋಪ ಅವಾಗವಾಗ ಸ್ಫೋಟಿಸ್ತದ ಅನ್ನುವಂಥ ವಿಚಾರ ನಮಗೆ ಗೊತ್ತು. ಹಿಂದೆ ಕೂಡ ನಮಗೆ ಅನುಭವಗಳು ಆಗ್ಯಾವ. ಆದರೆ ಈ ಪರಿಯ ಒಂದು ದುರಂತ ನಮ್ಮ ದೇಶದೊಳಗೆ ನಡೀತದ ಅನ್ನುವಂಥ ಕಲ್ಪನೆ ಕೂಡ ನಮಗೆ ಇರಲಿಲ್ಲ. ಯಾವಾಗ ಕೇರಳದೊಳಗೆ ನಿರಂತರವಾದಂಥ ಒಂದು ಮಳೆಯಿಂದಾಗಿ ವಯನಾಡ್ ಜಿಲ್ಲೆಯೊಳಗೆ ಏನು ದುರಂತ ಸಂಭವಿಸಿತು, ಘನಘೋರವಾದಂಥ ಒಂದು ದುರಂತ ಅಂತ ಹೇಳಿ ಹೇಳ್ಬೋದು. ಒಂದೇ ಕೇವಲ 2 ದಿನಗಳ ಅವಧಿ ಒಳಗೆ ವಯನಾಡ್ ಜಿಲ್ಲೆಯೊಳಗೆ ಹವಾಮಾನ ಇಲಾಖೆಯವರು ಹೇಳೋ ಪ್ರಕಾರ 572 ಮಿಲಿಮೀಟರ್ನಷ್ಟು ಮಳೆ ಆಯಿತು. ನೀವು ಕಲ್ಪನೆ ಮಾಡಿಕೊಳ್ಳೋದಕ್ಕೂ ಸಾಧ್ಯ ಇಲ್ಲ, ಆ ಪರಿಯ ಮಳೆ ಆಯಿತು. 1 ವರ್ಷದ ಮಳೆ ನಮ್ಮ ಭಾಗದೊಳಗದು 572 ಮಿಲಿಮೀಟರ್ನಷ್ಟು. ನಮ್ಮ ಭಾಗದೊಳಗೆ 1 ವರ್ಷ ಪೂರ್ತಿ ಆಗುವಂಥ ಮಳೆ ವಯನಾಡ್ ಜಿಲ್ಲೆಯೊಳಗೆ ಕೇವಲ 2 ದಿನಗಳಲ್ಲಿ 48 ತಾಸುಗಳಲ್ಲಿ ಆಗಿ ಅಲ್ಲೋಲ ಕಲ್ಲೋಲವನ್ನು ಸೃಷ್ಟಿ ಮಾಡಿತು ಅನ್ನೋದು ನಮಗೆಲ್ಲ ದಿಗ್ಭ್ರಮರನ್ನಾಗಿ ಮಾಡಿದ. ಅಲ್ಲಿಯ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತ ಆಗಿ ಹೋಯಿತು. 4 ಹಳ್ಳಿಗಳು ಗ್ರಾಮಗಳು ನೆಲಸಮಲಾಗಿ ನೀರಿನೊಳಗೆ ಮುಳುಗೋದು, ಜಲಪ್ರಳಯದೊಳಗೆ ಆಹುತಿಯಾದವು. 100 ಜನ ಪ್ರಾಣವನ್ನು ಕಳೆದುಕೊಂಡರು. 100 ಕುಟುಂಬಗಳು ಬೀದಿಪಾಲಾದವು. ಅಂಕಿಅಂಶಗಳ ಪ್ರಕಾರ 250 ಜನ ಸಾವನ್ನಪ್ಪಿದ್ದಾರೆ, ಜಲಪ್ರಳಯಕ್ಕೆ ಬಲಿಯಾಗಿದ್ದಾರೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಸುಮಾರು 200 ಜನ ನಾಪತ್ತೆಯಾಗಿದ್ದಾರೆ ಅನ್ನುವಂಥ ಮಾತು ಕೂಡ ಅದ. ಇಂತಹ ಸಂದರ್ಭ ಬಂದಾಗ ಪರಿಹಾರ ಕಾರ್ಯಾಚರಣೆಗಳು ನಡೀತಾ ಇದ್ದಾವೆ. ಆದರೆ ಪರಿಹಾರ ಕಾರ್ಯಾಚರಣೆ ನಡೆದಂತಹ ಸಂದರ್ಭದೊಳಗೆ ಸಹಿತ ಅನೇಕ ಕಷ್ಟ ನಷ್ಟಗಳನ್ನು ಅಂಥ ತಂಡಗಳು ಎದುರಿಸಬೇಕಾಗಿದೆ. ನಿರಂತರವಾದಂತಹ ಮಳೆಯಿಂದಾಗಿ ಕಾರ್ಯಾಚರಣೆ ಮಾಡುವಂತಹ ಕೆಲಸಕ್ಕೆ ಕೂಡ ಅಡ್ಡಿ ಆತಂಕಗಳು ಎದುರಾಗಿದ್ದು, ಎಲ್ಲಿ ನೋಡದಲ್ಲೆಲ್ಲ ಸ್ಮಶಾನ ಭವನ, ಎಲ್ಲಿ ನೋಡದಲ್ಲೆಲ್ಲ ನೀರು, ಎಲ್ಲಿ ನೋಡದಲ್ಲೆಲ್ಲ ಕೆಸರಿನ ರಾಡಿ, ಎಲ್ಲಿ ನೋಡದಲ್ಲೆಲ್ಲ ಶವಗಳು. ಇಂಥ ಒಂದು ರುದ್ರ ಭೀಕರವಾದಂಥ ಒಂದು ಸನ್ನಿವೇಶ ಎದುರಾಗ್ತದ ಅನ್ನುವಂಥ ಕಲ್ಪನೆ ಕೇವಲ 2 ದಿನಗಳಲ್ಲಿ ಆಗ್ತದ ಅನ್ನುವಂಥ ಒಂದು ಕಲ್ಪನೆ ಕೂಡ ಇರಲಾರದೆ ನಾವು ಇದ್ವಿ. ಅಂಥ ಒಂದು ಸಂದರ್ಭದೊಳಗೆ ಈ ಘನಘೋರ ಮಳೆ ಸಂಭವಿಸ್ಯದ. ಕೇರಳದೊಳಗೆ ಅಷ್ಟೇ ಅಲ್ಲ, ಕರ್ನಾಟಕದ ಪಶ್ಚಿಮ ಘಟ್ಟಗಳಲ್ಲಿ ಸಹಿತ ಇದೇ ರೀತಿಯಾದಂಥ ಗುಡ್ಡ ಕುಸಿತದ ವರದಿಗಳು ಬಂದಾವ. ಕರಾವಳಿ ಪ್ರದೇಶಗಳಲ್ಲಿ ಮಳೆಯಾದಂಥದ್ದು, ಅದರ ಜೊತೆಗೆ ಮಹಾರಾಷ್ಟ್ರದ ಕೊಂಕಣ ಭಾಗ, ಗೋವಾಗಳಲ್ಲಿ ನಿರಂತರವಾದಂಥ ಒಂದು ಮಳೆಯಿಂದಾಗಿ ನದಿಗಳೆಲ್ಲ ತುಂಬಿ ಹರಿತಾ ಇದ್ದಾವೆ. ನಮ್ಮ ಬೆಳಗಾವಿ ಜಿಲ್ಲೆಯೊಳಗಂತೂ ಸಾಕಷ್ಟು ಹಳ್ಳಿಗಳು ಇವತ್ತು ಜಲವೃತ ಆಗಿರುವುದನ್ನು ನಾವು ನೋಡ್ತಾ ಇದ್ದೀವಿ. ಕೃಷ್ಣಾ ನದಿ ತುಂಬಿ ತುಂಬಿ ಹರಿತಾ ಇದೆ. ಅದ್ರ ಜೊತೆಗೆ ಏನು ನಮ್ಮ ಕರ್ನಾಟಕದೊಳಗೆ ನದಿಗಳದಾವ, ಎಲ್ಲ ನದಿಗಳು ತುಂಬಿ ಹರಿತಾ ಇದ್ದಾವೆ. ಅಣೆಕಟ್ಟುಗಳ ಮೂಲಕ 600,000 ಕ್ಯೂಸೆಕ್ಸ್ಗಳಷ್ಟು ನೀರನ್ನು ಹೊರಬಿಡಲಾಗ್ತಾ ಇದೆ. ಒಟ್ಟಿನೊಳಗೆ ಹೇಳಬೇಕು ಅಂತಂದ್ರೆ ಈ ಮಳೆ ನಿಜವಾಗಿಯೂ ಅವಾಂತರವನ್ನು ಸೃಷ್ಟಿಸಿದೆ ಅಂಥೇಳಿ ಹೇಳ್ಬೋದು. ಇದು ಒಂದು ಭಾಗ ಆಯಿತು. ಆದರೆ ಇನ್ನೊಂದು ಭಾಗವನ್ನು ನಾವು ನೋಡಿದ್ರೆ ಅನೇಕ ಕಡೆಗಳಲ್ಲಿ ಮಳೆನೇ ಇಲ್ಲ. ನಮ್ಮ ರೈತರು, ವಿಶೇಷವಾಗಿ ವಿಜಯಪುರ ಜಿಲ್ಲೆಯ ರೈತರು, ಯಾದಗಿರಿ ಜಿಲ್ಲೆಯ ರೈತರು, ರಾಯಚೂರು ಜಿಲ್ಲೆಯ ರೈತರು ಮಳೆಯ ಕೊರತೆಯನ್ನು ಅನುಭವಿಸ್ತಾ ಇರೋದು ಒಂದು ವಿಪರ್ಯಾಸ ಅಂತಲೇ ಹೇಳ್ಬೋದು. ಉಳಿದ ಕಡೆಗಳಲ್ಲಿ ಈ ರೀತಿ ಕುಂಭದ್ರೋಣ ಮಳೆ ಆಗ್ತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಶತಮಾನದ ಮಳೆ ಆಗಿದೆ ಅಂತಲೂ ನಾವು ಈ ಸಂದರ್ಭದೊಳಗೆ ಹೇಳ್ಬೋದು ಕೇರಳದೊಳಗೆ. ಅಂಥ ಸಂದರ್ಭದೊಳಗೆ ನಮ್ಮ ಉತ್ತರ ಕರ್ನಾಟಕದೊಳಗೆ ಅನೇಕ ಪ್ರದೇಶಗಳಲ್ಲಿ ಮಳೆ ಇಲ್ಲ ಅಥವಾ ಕೇವಲ ತುಂತುರು ಹನಿ, ಬೆಳೆಗಳಿಗೂ ಕೂಡ ಸಾಕಾಗಲಾರದಷ್ಟು ಮಳೆ ಇದೆ ಅನ್ನೋದು ಪ್ರಕೃತಿಯ ಒಂದು ವಿಚಿತ್ರ ಅಂತಲೇ ಹೇಳಬಹುದು. ಸರಿ, ಇದನ್ನು ನಾವು ಒಪ್ಪಿಕೊಳ್ಳೇಬೇಕಾಗ್ತದೆ. ತಾವು ಅನೇಕರು ನಮಗೆ ಕರೆ ಮಾಡಿ ತಮ್ಮ ಸಂದೇಶಗಳನ್ನು ಕೂಡ ಹೇಳಿದ್ದೀರಿ. ಮಳೆ ಇರಲಾರ್ದಕ್ಕೆ ಭಾಳಷ್ಟು ನೋವನ್ನು ಅನುಭವಿಸ್ತಾ ಇದ್ದೀವಿ, ಅದರಿಂದ ಆತಂಕ ಆಗ್ಯದ ಅನ್ನುವಂಥ ಮಾತನ್ನು ಕೂಡ ತಾವು ಹೇಳಿರಿ. ಆತ್ಮೀಯರೆ, ಈಗ ನಮ್ಮ ರೈತರು ಯಾರ್ಯಾರು ನಮಗೆ ಸಂಪರ್ಕ ಮಾಡಿದರು ಅವರ ಧ್ವನಿಯನ್ನು ಕೇಳೋಣ, ಆ ನಂತರ ಮುಂದುವರಿಯೋಣ. ನಮಸ್ಕಾರ ಸರ್, ಮಿರಿಗಿಯಿಂದ ಬಸವರಾಜ್ ಅಂತ ಮಾತಾಡೋದು ಸರ್. ಮತ್ತೆ ಮಳೆ ಬೇಕಾಗಿದೆ ಸರ್. ಈಗ ಹತ್ತಿ ತೊಗರಿ ಎಲ್ಲ ಬಾಳುತ್ತವ್ರಿ, ಮಳೆನೇ ಆಗಲಾಗಿದ್ರು, ಒಟ್ಟು ಗಾಳಿ ಹೊಡ್ಲಿಗತ್ತದ್ರಿ. ಮುಂಗಾರಿ ಆಯ್ತು ಅಟ್ಟೆ ಖರೆ ಸರ್, ರೋಣಿ ಮಿರ್ಗ ಅಟ್ಟೆ ಆಗಿದೆ, ಅದ್ರ ಮೇಲೆ ಮಳೆನೇ ಇಲ್ಲ ಸರ್. ಒಟ್ಟು ನಮ್ಮ ಮಳೆನೇ ಭಾಳ ಕಮ್ಮಿ ಆಗಿದ್ರೆ. ಒಟ್ಟು
ಈ ವರ್ಷಿನ ಕಾಲನು ಬಹಳ ತಿಳಿದ್ರೆ ಮಳೆ ಅರ್ಧ ಮಳೆಗಾಲ ಹೊಲಕ್ಕೆ ಬತ್ರಿ, ನಮ್ಮ ಮಳೆನೇ ಆಗಲಾಗಿದ್ರು ಸರ್. ಒಟ್ಟು ಎರಡು ಮೂರು ದಿನದಾಗ ಒಟ್ಟು ಮಳೆ ಆಗ್ಬೇಕು ನೋಡ್ರಿ. ಒಟ್ಟು ಗಾಳಿಗೆ ಹೊಲ ಎಲ್ಲ ಬಿಗಿದು ಬಿಲ್ಲಾಗ್ಯವ್ರಿ, ಒಟ್ಟು ಮತ್ತೆಲ್ಲ ಎರಡು ಬೀಳಗತ್ತರ ಹೊಲಗಳು. ಹಿಂಗಾಗಿ ಸರ್ ಎರಡು ಮೂರು ದಿನದಾಗ ಏನು ಮಳೆ ಆದ್ರೆ ಚಲೋ ಆದ್ರೆ ಇಲ್ಲ ಯಾಕಂದ್ರೆ ಮತ್ತೆಲ್ಲ ಭಾಳ ಹೇಳಿದ್ರೆ ಸರ್ ಇನ್ನೆಲ್ಲ ರೈತರದ್ದು ಮತ್ತು ಎಲ್ಲ ಲಾಗೋಡಿ ಮಾಡಿ ಗೊಬ್ಬರ ಇದು ಹಾಕಿ ಎಣ್ಣೆ ಹೊಡೆದು ಮಾಡಿ ಕೂತಾರೆ, ಮಳೆ ಬಾಳಗತ್ತರಿ ಭಾಳ ಸರ್. ಹಿಂಗಾಗಿ ಸರ ಮುಂದಿಂದು ಮೇಘ ಸಂದೇಶದಿಂದ ನೋಡ್ಬೇಕು ಸರ್ ಹೆಂಗೆ ಹೆಂಗದ ಹವಾಮಾನ ಅಂತೇಳಿ. ನಮಸ್ಕಾರ ಸರ್. ಮದ್ರಿಗೆ ಸೋಮಶೇಖರ್ ರೋಳಿ ಸರ್ಗೆ ನಮಸ್ಕಾರ ಸರ್. ನಾವು ಹಿಂಡಿ ತಾಲೂಕು ವಿರೇಮ ಸಚಿದ ಬೇಂದ್ರಂತ ಮಾತಾಡ್ತಾ ಇದ್ದೀನಿ ಸರ್. ಈ ವಾರ ಮಳೆ ಆತದ ಸರ್ ನೀವು, ಆದ್ರೆ ಮಳೆ ಆಗಲಿದೆ ಸರ, ಬರೀ ಗಾಳಿ ಉದುರ್ಬೇಕು ಸರ್, ಸದ್ಯಕ್ಕೂ ಗಾಳಿ ಐತೆ ಸರ, ಬರೀ ಮಾಡಿ ಬರ್ತದೆ ಸರ, ಮುಸುಕಾಗುತ್ತೆ ಸರ್, ಮಳೆನೇ ಬರಲಾಗ್ತದೆ ಸರ್. ಡೈರೆಕ್ಟ್ ಮಳೆ ಬತ್ತ ಅನುಕೂಲ ಆಗ್ತದೆ ಸರ್, ಯಾಕಂದ್ರೆ ಹತ್ತಿ ಎಲ್ಲ ಮಾಡಿರ್ತದೆ ಸರ್. ಈ ಕಡೆ ನೀರು ಬಿಡ್ಬೇಕಂದ್ರೆ ಈ ಕಡೆ ಕೆನಲ್ ನೀರು ಸರ್, ಅದಕ್ಕಾಗಿ ಸರ್ ಈ ವಾರ ಒಂದಿಟ್ಟು ಮಳೆ ಬತ್ತ ಅನುಕೂಲ ಆಗ್ತದೆ ಸರ್. ಓಕೆ ಸರ್. ನಮಸ್ಕಾರ ಸರ್, ನಾನು ಗುಲ್ಬರ್ಗ ಜಿಲ್ಲೆ ಚಿಂಚೋಳಿ ತಾಲೂಕಿನ ಕೊಳ್ಳೂರಿಂದ ಮಲ್ಲಿಕಾರ್ಜುನ ಸುಲಭಟ್ಟರು ಮಾತಾಡ್ತೀನಿ ಸರ್. ಸರ್, ನೀವು ಹೇಳಿದ್ರಿ ಸರ್ 669 ಸಂಚಿಕೆ ಪ್ರಕಾರ 85% ಗುಲ್ಬರ್ಗ, ಬೀದರ್, ಜೇರಾಬಾದ್, ಸೊಲ್ಲಾಪುರ ಎಲ್ಲ ಜಿಲ್ಲೆಗಳಲ್ಲಿ ಉತ್ತಮ ಮಳೆ ಅಂತ ಹೇಳಿದ್ರಿ ಸರ್, ಒಂದೆರಡು ಕಡೆ ವ್ಯಾಪಕ ಮಳೆ ಅಂತ ಹೇಳಿದ್ರಿ ಸರ್. ಸರ್, ನೀವು ಹೇಳಿದ ಪ್ರಕಾರ ಏನೋ ಮಳೆ ಎಲ್ಲೆಲ್ಲಿ ಬೀಳತ್ತದೇನೋ ಸರ್ ಗೊತ್ತಿಲ್ಲ ಸರ್, ನಂಬಲೇನೋ ಒಟ್ಟು ಮಳೆ ಬೇಕಾಗಿಲ್ಲ ಸರ್. ಒಟ್ಟು ನಮಗೆ ಇನ್ನೊಂದು 20 ದಿನ ಮಳೆ ಹೋದನ್ ಭೀ ಭಾಳ ಚಲೋ ಆಗ್ತವ್ರಿ ಸರ್, ಯಾಕಂದ್ರೆ ಓಟು ಹೊಲಗಳು ಕೆಸರು ಹಿಡಿದು ಕಸಿ ಸಾಕು ಸಾಕು ಆಗ್ಯದ ನೋಡ್ರಿ ಸರ್. ಸರ್, ನೀವು ಮಂಗಳ ರಾತ್ರಿ ಹೇಳಿದ ಪ್ರಕಾರ ಸರ್ ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ರವಿವಾರ ಇವತ್ತು ಅಮಾಸೆ ಸರ್, ನಾಗರ ಪಂಚಮಿ ಸರ್, ಇಲ್ಲಿ ತಕ್ಕ ನಮ್ಮಲ್ಲಿ ಮಳೆ ಬಿದ್ದಿಲ್ಲ ರೀ ಸರ್, ನಮಗೆ ಮಳೆನೂ ಬೇಕಾಗಿಲ್ಲ ಸರ್. ಹಕ್ಕಿಕತ್ ನೋಡಿದನು ಒಂದು ಅಸಲೇರಿ ಮಳೆ ಒಟ್ಟು ಒಂದು ಕಾರ್ತಿಕ ಪೂರ ಹೋದನು ನಮಗೆ ನಡೀತದ ರೀ ಸರ್. ಆದರೆ ಮತ್ತೊಂದು ಏನು ಚಿಂತೆ ಅಂದ್ರೆ ಸರ್, ಇವತ್ತು ಕಾರ್ ಮಾಡ್ಯಾದ್ರಿ ಸರ್, ಮೋಡ ಎಲ್ಲ ಮುಚ್ಕೊಂಡು ಕುಂತು ಈಗ ಇವತ್ತು ಹೆಚ್ಚು ಕಡೆ ಬಂದನು, ಇವತ್ತು ಚಿಮ್ಮನಚೋಡ್ ಲೈನಿಗೆ ಇಳಿದ್ರೆ ಮಳೆ ಬರ್ಬೋದು ರೀ ಸರ್, ನಮ್ಮ ಏರಿಯಾಕ್ ನಾವು ಬರ್ಬೋದು ಹೇಳಕ್ಕೆ ಬರಲ್ಲ. ಆದರೆ 4 ಶಿವರ್ದಾಗ 1 ಶಿವರ್ ಮ್ಯಾಗ ಒಂದು ಸರ್ವ್ ಮಳೆ ಬಿದ್ದದ ರೀ ಇವತ್ತು ನಮ್ಮ ಹೊಲದ ಮ್ಯಾಗ ರೀ. ಇವತ್ತು ಬೇರೆ ರೈತರಿಗೆ ಬಿಜಾಪುರ, ರಾಯಚೂರು, ಯಾದಗಿರಿ ಅವ್ರಿಗೆ ಮಳೆ ಬೇಕಾಗಿದ್ರಿ, ಅದನ್ನು ಮಳೆ ಅವ್ರ ಕಡೆ ತೋರಿಸಲ್ಲ ರೀ ಕರಣೆ, ನಮಗೆ ಬಂದಿದ್ದವರಿಗೆ ಮಳೆ ಹೊಂಟದ್ರಿ. ನಮಗೆ ಒಟ್ಟು ಹೊಲಗಳನ್ನು ಹೆಂಗಾಗ್ಯಾವ ರೀ ಸರ್, ಕಿಚಡಿ ಹುಗ್ಗಿ ಹುಗ್ಗಿದ್ದಂಗೆ ನೋಡ್ರಿ ಹೊಲಗಳು. ಯಾಕಂದ್ರೆ ಸರ್ ಒಟ್ಟು ಕಾಲು ಕೊಟ್ಟರೆ ಕಾಲು ಅಕ್ಕರೆ ಹೋತಾವ್ ರೀ. ಉದ್ದಿಗೆ 4ನೇ ಸಲ ಸ್ಪ್ರೇ ಮಾಡಿದೇವ್ ರೀ ಸರ್, 4ನೇ ಸಲ ಸ್ಪ್ರೇ ಮಾಡಿದ್ರೆ ಭೀ ಕಾಲು ಇಳಿಯಲತ್ತವ್ರಿ ಸರ್, ಎದಿ ಡಕ್ಕಲ್ಲತ್ತವ್ರಿ ಎಣ್ಣೆ ಹೊಡಿ ಅಂದ್ರೆ ನಮಗೆ. ಒಟ್ಟು ಕೆಸರಾಗಿದ್ರು ಸರ್ ನಂಬಲ್ಲಿ ನಮ್ಮ ಮಳೆ ಮಗಿ ಬರಲ್ ಹೋದನ್ ಭೀ ನಡೀತದೆ ಸರ್. ಹೂವು ಚಳಿ ಆಗ್ಯಾವ್ರಿ, ಈಗ ಸೋಯಾಕ ಉದ್ದಕ್ಕ ಒಣಗ್ಲತ್ತವ್ರಿ ಸರ್ ಕಾಯಿ, ಹೆಸರು ಒಣಗ್ಲತ್ತದ್ರಿ ಕಾಯಿ, ಗಿಡಕ್ಕೆ 4-5 ಕಾಯಿ ಒಣಗಿದ್ರಿ. ಹಂಗಾಗಿ ನಮ್ಮ ರೈತರಿಗೆ ಏನಾದ್ರು ಸರ್ ಈಗ ಹೊಲ ಹಂಗಾಮದಾಗ ಬರಬೇಕಾಗಿದ್ರಿ, ಒಟ್ಟು ಭೂಮಿ ಒಣಗ್ಬೇಕ್ರಿ ಈಗ. ಒಟ್ಟು ಬೇರೆ ರೈತರು ಏನು ಮಳೆ ಅಂತಾರೀ, ನಾವೇನು ಮಳೆ ಬ್ಯಾಡ ಅಂತಿದ್ದೇವ್ರಿ ಸರ್. ಮಳೆ ಬರಲಾರ್ದವ್ರಿಗೆ ಮಳೆ ಬರಲ್ಲ ಸರ್, ನಾವು ಬ್ಯಾಡ ಬ್ಯಾಡ ಅಂದ್ರೆ ಭೀ ನಮಗೆ ಬೆನ್ನೆ ಹತ್ತಿದ್ರಿ, ನಮಗೆ ಇದೇ ಹೆಂಗೆ ಬೆನ್ನ ಹತ್ತದ ನೋಡ್ರಿ. ಹಂಗೆ ಹೋದ ವರ್ಷ ಅಸಲೇರಿ ಮಗಿ ಹುಬ್ಬಿ 3 ಬಂದಿಲ್ಲರಿ ಮಳೆ, ಈ ವರ್ಷ ಅಸಲೇರಿ ಈಗ ಬಂದು 3 ದಿನ ಐತ್ರಿ. ಅದನ್ನ ಭೀ ವಾರ ಪೂರ್ತಿ ತುಂತುರು ಹನಿ ಬಂದದ ಸರ್, ಅದು ಲೆಕ್ಕದಿಲ್ಲರಿ ಮಳೆ. ಒಟ್ಟು ನಮಗೆ ಅದು ಹಿಡ್ಕೊಂಡು ಬೀಳ್ಬಾರ್ದು ಸರ್, ಒಂದು ಮಿನಿಮಮ್ 1 ತಾಸು 2 ತಾಸು ಕಂಟಿನ್ಯೂ ಮಳೆ ಬಿದ್ದು ಬಯಲಾಗಿದ್ದು ಮಾತು ಬೇರೆ ರೀ. 1 ತಾಸು ಹಿಡಿದು ಕಂಟಿನ್ಯೂ ರಾತ್ರಿ ಬೆಳಗಿನ 24 ತಾಸು ಚಾಲೂ ಆಯಿತು, ನಮ್ಮ ಜೀವ ಕೊಲ್ಲಿದ್ದಂಗೆ ಸರ್. ಯಾಕಂದ್ರೆ ಈ ವಾರದಾಗ ಸಿಲೇರಿ ಮಳಿದಾಗ ಹೆಸರು ಬರ್ತಾವ್ರಿ ಸರ್ ರೈತರಿಗೆ. ಪೂರಾ ಈಗ ಹೆಚ್ಚಿನಚೋಳ ತಾಲೂಕದಾಗ ಸುತ್ತಮುತ್ತ ಹಳ್ಳಿದಾಗ ಎಲ್ಲ ಕಡೆ ಹೆಸರು ಬರ್ತಾವ್ರಿ. ಅದು ಆಗಿನ ಮ್ಯಾಗ ಒಂದು 15-20 ದಿನ ಓದು ಬರ್ತಾವ್ರಿ ಸರ್. ನೋಡ್ಬೇಕ್ರಿ ಸರ್ ದೇವ್ರ ಮಾಡಿದ ಆತದ್ರಿ. ಆದ್ರೆ ಭೀ ನಮಗೆ ಇನ್ನೊಂದು ವಾರ ನಮಗೆ ಮಳೆ ಬರಬಾರ್ದ್ರಿ, ಜರ ಒಂದು ವಾರ ಬಿಟ್ಟು ಎಲ್ಲನೂ ಸ್ವಲ್ಪ ಅಲ್ಪ ಸ್ವಲ್ಪ ಬಂದು ಹೋದನ್ ಭೀ ನಡೀತದೆ ಸರ್. ಥ್ಯಾಂಕ್ ಯು ಸರ್. ನನ್ನೆಲ್ಲ ಪ್ರೀತಿ ರೈತ ಮಿತ್ರರಿಗೂ ಹಾಗೂ ನಮ್ಮೆಲ್ಲ ಸಂದೇಶವನ್ನು ನೀಡುತ್ತಿರುವ ಸೋಮಶೇಖರ್ ಸಾರಿಗೆ ಹಾಗೂ ಆಕಾಶವಾಣಿ ಕೇಂದ್ರಕ್ಕೂ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಹೃತ್ಪೂರ್ವಕ ನಮಸ್ಕಾರಗಳು ತಿಳಿಸುತ್ತಾ, ಸರ್ ನಾನು ರಾಯಚೂರು ಜಿಲ್ಲೆ ರಾಯಚೂರು ತಾಲೂಕು ಮಠಮಾರಿ ಗ್ರಾಮದಿಂದ ಎಲ್ ಕೆ ವೀರನ್ಗೌಡ ಸರ್ ಮಾತಾಡ್ತಿರೋದು. ಮುಖ್ಯ ಒಂದು ಸಂದೇಶ ಏನೆಂದರೆ ಸರ್, ಈಗ ನಮಗೆ ನಾವು ಜೂನ್ 10 ತಾರೀಕೊಂದು ನಾವು ಹತ್ತಿ ಬಿತ್ತನೆ ಮಾಡಿದ್ದೀವಿ ಸರ್. ಈಗಾಗಲೇ 40 ದಿನಗಳ ಅಂತರ ಬೆಳೆಯಲ್ಲಿದೆ ಸರ್. ಏಕೆಂದರೆ ಮುಖ್ಯವಾಗಿ 40 ದಿನಗಳ ಒಂದು ಅಂತರದಲ್ಲಿ ನಮಗೆ ಯಾವುದೇ ಪ್ರಮಾಣದ ಮಳೆ ಅಂತೂ ಆಗಿಲ್ಲ ಸರ್. ಏಕೆಂದರೆ ನಮಗೆ ತೇವಾಂಶದ ಕೊರತೆ ಭಾಳ ಕಾಡ್ತಾ ಇದೆ ಸರ್. ಅದರಲ್ಲಿ ರಾಯಚೂರು ಡಿಸ್ಟಿಕ್ನಲ್ಲಿ 56,698 ಎಕರೆ ಪ್ರದೇಶದಲ್ಲಿ ಹತ್ತಿ ಬಿತ್ತನೆ ಮಾಡಿದರೆ ಸರ್, ಎಲ್ಲ ರೈತರಿಗೆ ಮಳೆರಾಯನ ಒಂದು ಕೊರತೆ ಬಹಳ ಕಾಡ್ತಾ ಇದೆ ಸರ್. ಏಕೆಂದರೆ ಈಗ 40-50 ದಿನ ಅಂತರದಲ್ಲಿ ಹತ್ತಿ ಗಿಡದಲ್ಲಿ ಕಾಯಿ ಕಟ್ಟುವ ಒಂದು ಹಂತವಾಗಿದೆ ಸರ್. ಯಾಕಂದ್ರೆ ಈ ಒಂದು ಕಾಯಿ ಕಟ್ಟುವಿಕೆ ಒಂದು ಪ್ರಕ್ರಿಯೆ ಈಗ ಶುರು ಆಗಿದೆ ಸರ್. ಕಾಯಿ ಕಟ್ಟಬೇಕಾದರೆ ಭೂಮಿಯಲ್ಲಿ ಬಹಳ ಮುಖ್ಯವಾಗಿ ಒಂದು ಏನಂದರೆ ತೇವಾಂಶ ಬೇಕಾಗುತ್ತೆ ಸರ್. ತೇವಾಂಶ ಇದ್ದರೆ ಮಾತ್ರ ಹತ್ತಿ ಗಿಡದಲ್ಲಿ ಅಥವಾ ಎಲ್ಲ ಬೆಳೆಗಳಿಗೆ
ನೀರಿನ ಕೊರತೆ ಹಾಗೂ ಅದರ ಬೆಳವಣಿಗೆ ಬಹಳ ಕುಂಠಿತವಾಗಿದೆ ಸರ್. ಈಗಾಗಲೇ ರಾಯಚೂರು ಜಿಲ್ಲೆಯಲ್ಲಿ ಕೆಲವು ಗ್ರಾಮಗಳಲ್ಲಿ ಮಾತ್ರ ಮಳೆಯಾಗಿದೆ ಸರ್. ಆದರೆ ರಾಯಚೂರು ತಾಲೂಕಿನಲ್ಲಿ ಈಗ ಸರಿಸುಮಾರು 30-40 ತಿಂಗಳ ಅಂತರದಲ್ಲಿ ಬೆಳೆಗೆ ಬೇಕಾಗುವಂತ ಮಳೆ ಆಗಿಲ್ಲ ಸರ್. ಆದರೆ ಈ ವಾರ ಮುನ್ನೋಟ ಹೇಗಿರುತ್ತೆ, ಇದರ ಬಗ್ಗೆ ಬಹಳ ಕುತೂಹಲದಿಂದ ನಾವು ನೋಡ್ತಾ ಇದೀವಿ ಸರ್. ಯಾಕಂದ್ರೆ ಕಳೆ ಸಂಚಿಕೆಯಲ್ಲಿ ನಮಗೆ ಮಳೆ ಬರುತ್ತೆ ಅಂತ ಹೇಳಿದ್ರೆ ಸರ್, ಆದರೆ ನಮ್ಮ ರಾಯಚೂರು ತಾಲೂಕಿನಲ್ಲಿ ಯಾವುದೇ ರೀತಿಯ ಮಳೆ ಬಂದಿಲ್ಲ. ಹಾಗಾಗಲಿ ರೈತರು ಬಹಳ ಸಂಕಷ್ಟದ ಒಂದು ಹಾದಿಯಲ್ಲಿದ್ದಾರೆ ಸರ್. ಯಾಕಂದರೆ ಕಳೆದ ವರ್ಷದಲ್ಲಿ ರೈತರು ಸಂಕಷ್ಟದ ಪರಿಸ್ಥಿತಿಯನ್ನು ಎದುರಿಸಿದ್ವಿ ಸರ್. ಮಳೆ ರಾಯನ ಕೊರತೆ ಬಹಳ ಮುಖ್ಯವಾಗಿ ಅದರಲ್ಲಿ ರಾಯಚೂರು ಜಿಲ್ಲೆಯಲ್ಲಿ ಬಹಳ ಮಳೆಯ ಕೊರತೆ ಉಂಟಾಗಿತ್ತು ಸರ್. ಆದ್ದರಿಂದ ಹತ್ತಿ ಅಥವಾ ಮೆಣಸಿನಕಾಯಿ ಬೆಳೆಯಲ್ಲಿ ಮಳೆಯ ಕೊರತೆಯಿಂದ ಇಳುವರಿ ಹಾಗೂ ರೈತ ಖರ್ಚು ಮಾಡಿರುವ ಹಣಗುಣ ಅವನ ಕೈಗೆ ಸಿಗಲಿಲ್ಲ ಸರ್. ಯಾಕಂದ್ರೆ ಈ ವರ್ಷ ಗುಣ ಅದೇ ಪರಿಸ್ಥಿತಿಯನ್ನು ನಾವು ಎದುರಿಸ ಸಿದ್ಧವಾಗಬೇಕೆಂದು ನಮ್ಮಲ್ಲಿ ಈಗಾಗಲೇ ಒಂದು ಅನುಮಾನದ ಹಾದಿಯನ್ನು ನೋಡ್ತಾ ಇದೀವಿ ಸರ್. ನಮ್ಮ ರಾಯಚೂರು ಜಿಲ್ಲೆ ಹಾಗೂ ರಾಯಚೂರು ತಾಲೂಕಿನ ಎಲ್ಲ ರೈತಾಪಿ ವರ್ಗದಿಂದ ನಾನು ನಿಮ್ಮಲ್ಲಿ ಕೇಳ್ತಾ ಇದ್ದೀನಿ ಸರ್. ಈ ವಾರ ಬಹಳ ಪ್ರಾಮುಖ್ಯತೆಯನ್ನು ನಾವು ನೋಡುವಂತ ಹಂತದಲ್ಲಿ ಇದೀವಿ ಸರ್. ಇಷ್ಟು ಹೇಳಿ ನನ್ನ ಎರಡು ಮಾತುಗಳನ್ನು ವಿರಾಮ ಕೊಡ್ತಾ ಇದ್ದೀನಿ ಸರ್. ನಮಸ್ಕಾರಗಳು. ಸೋಮಶೇಖರ್ ಅವರಿಗೆ ನಮಸ್ಕಾರಗಳು. ನಾನು ರಾಯಚೂರು ತಾಲೂಕು ಮಠಮಾರಿಲಿದ್ದ ಈರಣ್ಣ ಸರ್ ಮಾತಾಡೋದು. ಒಂದು ತಿಂಗಳಾದ ಸರ್ ಮಠಮಾರಿಗೆ ಮಳೆ ಇಲ್ಲ ಸರ್. ನಮಸ್ಕಾರಗಳು ಸರ್. ಇಂಥ ಒಂದು ಸಂದರ್ಭದೊಳಗೆ ನಾವು ಕೇವಲ ಪ್ರಾರ್ಥನೆ ಮಾಡ್ಬೋದಷ್ಟೇ ಮಳೆ ಆಗಲಿ ಅಂಥೇಳಿ. ಏನದ ಅಂತಂದ್ರೆ ಮಳೆ ಆಗೋದಿಲ್ಲ ಅಂತಲ್ಲ, ಆದ್ರೆ ಎಷ್ಟು ನಿರೀಕ್ಷೆ ಮಾಡಿರ್ತೀವಿ ಅಷ್ಟು ಪ್ರಮಾಣದೊಳಗೆ ನಮಗೆ ಮಳೆ ಆಗ್ಲಿಕ್ಕಿಲ್ಲ ಅನ್ನುವಂಥ ಒಂದು ವಿಚಾರ ಕೂಡ ಅದ. ಮಳೆ ಆಗ್ತದ, ಆದ್ರೆ ನಮಗೆ ಬೇಕಾದಂತಹ ಪ್ರಮಾಣದೊಳಗೆ ಮಳೆ ಆಗ್ಲಿಕ್ಕಿಲ್ಲ ಅನ್ನುವಂಥ ಮಾತನ್ನ ನಾವು ಈ ಸಂದರ್ಭದೊಳಗೆ ಆದರೂ ಕೂಡ ಮಳೆ ಆಗ್ತದ ಅನ್ನುವಂಥ ಒಂದು ಭರವಸೆಯನ್ನು ತಳೆಯೋಣ. ಭರವಸೆ ಇಲ್ಲದೇ ಇದ್ರೆ ನಾವು ಯಾವತ್ತೂ ಆತಂಕದೊಳಗೆ ಇರಬೇಕಾಗ್ತದೆ. ಪೂರ್ಣ ಅಂತೂ ಒಣ ವಾತಾವರಣ ಇಲ್ಲ ಬರುವ ದಿನಗಳಲ್ಲಿ. ಈಗ ಹೇಳಿಬಿಡ್ತೀನಿ, ಬರುವ ದಿನಗಳಲ್ಲಿ ಪೂರ್ಣ ಅಂತೂ ಒಣ ವಾತಾವರಣ ಇಲ್ಲ, ಮಳೆಯ ವಾತಾವರಣ ಇದ್ದೇ ಅದ. ಅದಕ್ಕೆ ನಾವು ನಮ್ಮ ಭಾಗದೊಳಗೆ ಎಲ್ಲೆಲ್ಲಿ ಮಳೆ ಆಗಿಲ್ಲ ಇನ್ನು ಅಲ್ಲಿ ರೈತರಿಗೆ ಅನುಕೂಲ ಆಗುವಂತಹ ಮಳೆ ಆಗಲಿ, ಆ ಪ್ರಮಾಣದ ಮಳೆ ಆಗಲಿ ಅಂಥೇಳಿ ನಾವು ಆಶಾ ಮಾಡೋಣ ಅಂತ. ಇದನ್ನ ಬಿಟ್ಟು ಹೆಚ್ಚಿಗೆ ನಾವು ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಪ್ರಕೃತಿ ಮುಂದೆ ಮನುಷ್ಯ ಎಷ್ಟು ಸಣ್ಣವ ಅನ್ನುವಂಥದ್ದು ಮತ್ತೊಮ್ಮೆ ಈಗ ಸಾಬೀತಾಗ್ತಾ ಇರುವಂಥದ್ದು. ಎರಡೂ ಸನ್ನಿವೇಶಗಳಲ್ಲಿ ಹೊರಗರೆದು ಮಳೆ ಅಬ್ಬರಿಸಿದಂತಹ ಮಳೆಯ ಪ್ರದೇಶಗಳಲ್ಲಿ ಸಹಿತ, ಆಮೇಲೆ ಮಳೆಯೇ ಇರಲಾರದಂತಹ ಪ್ರದೇಶಗಳಲ್ಲಿ, ಎರಡೂ ಪ್ರದೇಶಗಳಲ್ಲಿ ನಾವು ನಿಸ್ಸಹಾಯಕರು ಅನ್ನುವಂಥ ಸತ್ಯ ಏನದ ಅದು ಮತ್ತೊಮ್ಮೆ ಬೆಳಕಿಗೆ ಬಂತು ಅಂತ ಹೇಳಿ ಹೇಳ್ಬೋದು. ಆದ್ಮೇಲೆ ಈಗ ವಿಚಾರ ಮಾಡಬೇಕು ನಾವು ಇದರ ಬಗ್ಗೆ, ಬಹಳಷ್ಟು ವಿಚಾರ ಮಾಡಬೇಕು. ಮತ್ತು ಇದನ್ನ ಎದುರಿಸುವಂಥ ಮತ್ತು ಇಂಥ ಘಟನೆಗಳು ಆಗಲಾರದಂಗ ಯಾವ ರೀತಿ ನಮ್ಮನ್ನು ನಾವು ತಯಾರಿ ಮಾಡಿಕೊಳ್ಬೇಕು ಅನ್ನೋದ್ರ ಬಗ್ಗೆ ನಾವು ಈಗ ಎಂದೂ ಇರಲಾರದಂಥ ಗಾಂಭೀರ್ಯದಿಂದ ಚಿಂತನೆ ಮಾಡಬೇಕಾಗಿದೆ. ಯಾಕಂತಂದ್ರೆ ಜಾಗತಿಕ ತಾಪಮಾನದಿಂದ ಇಂಥ ಘಟನೆಗಳು ಆಗ್ತಾವ ಅನ್ನುವಂಥ ಮಾತನ್ನ ತಜ್ಞರು ಮತ್ತೆ ಈ ಸಂದರ್ಭದೊಳಗೆ ಹೇಳಿದ್ದಾರೆ. ಅರಬ್ಬಿ ಸಮುದ್ರದೊಳಗೆ ನೀರಿನ ಒಂದು ಉಷ್ಣತೆ ಹೆಚ್ಚಾಗಿದ್ದರಿಂದಾಗಿ ದೊಡ್ಡ ದೊಡ್ಡ ಮೋಡಗಳು ತಯಾರಾಗಿ ಈ ಥರ ಭಾರೀ ಮಳೆ ಆಯಿತು ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ನಿರಂತರವಾದಂತಹ ಮಳೆಯಿಂದಾಗಿ ಏನಾಯಿತು, ಗುಡ್ಡಗಳು ನೆನೆದು 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 ಅವು ಆ ನೀರನ್ನು ಹಿಡ್ಕೊಳ್ಳೋಕೆ ಸಾಧ್ಯ ಆಗಲಾರ್ದಂಗ ಒಳಗೆ ನೀರೇನು ಸೇರಿತ್ತು ಅದು ಭಾರಾಗಿ ಅವು ಗುಡ್ಡ ಕುಸಿದು ಹೋದು ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಮತ್ತು ಮಣ್ಣಿನ ರಚನೆ ಕೂಡ ಇದಕ್ಕೆ ಕಾರಣ ಆಗಿರಬಹುದು ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಒಟ್ಟಿನೊಳಗೆ ವಿಜ್ಞಾನಿಗಳು ತಮ್ಮ ಒಂದು ದೃಷ್ಟಿಕೋನವನ್ನು ತಮಗೆ ಯಾವ ರೀತಿ ತರ್ಕಕ್ಕೆ ಬರ್ತದ ಆ ರೀತಿ ಅವರು ವಿಚಾರ ಮಾಡಿ ಕಾರಣಗಳನ್ನು ಪಟ್ಟಿ ಮಾಡ್ತಾ ಇದ್ದಾರೆ. ಯಾಕೆ ಕೇರಳದೊಳಗೆ ಘಟನೆಗಳು ಆದವು, ಯಾಕೆ ಪಶ್ಚಿಮ ಘಟ್ಟದೊಳಗೆ ಇಂತಹ ಘಟನೆಗಳು ಆದವು ಅನ್ನೋದ್ರ ಬಗ್ಗೆ. ಯಾವುದಕ್ಕಾದರೂ ಒಂದೇ ಕಾರಣ ಇರಲಿಕ್ಕಿಲ್ಲ, ಅನೇಕ ಕಾರಣಗಳು ಇದ್ದೇ ಇರ್ತಾವ. ಅದಕ್ಕೆ ಒಟ್ಟಾರೆಯಾಗಿ ಹೇಳಬೇಕೇನಪ್ಪ ಅಂತಂದ್ರೆ ನಾವು ನಮ್ಮ ನಿಸರ್ಗ ವಿರೋಧಿ ಚಟುವಟಿಕೆಗಳೇನದ ಅದನ್ನ ಅವುಗಳನ್ನು ಬಹಳಷ್ಟು ಈ ಸಂದರ್ಭದೊಳಗೆ ಕಡಿಮೆ ಮಾಡಬೇಕಾಗಿದೆ. ನಿಸರ್ಗಕ್ಕೆ ನಾವು ಹತ್ತಿರವಾದಂತಹ ಬದುಕನ್ನು ನಡೆಸಬೇಕಾಗಿದೆ. ಆಧುನೀಕರಣದ ಹೆಸರಿನೊಳಗೆ ನಾವು ಪ್ರವಾಸೋದ್ಯಮವನ್ನು ಡೆವಲಪ್ ಮಾಡ್ತೀವಿ, ರಸ್ತೆಗಳನ್ನು ಡೆವಲಪ್ ಮಾಡ್ತೀವಿ, ಸೇತುವೆಗಳನ್ನು ಕಟ್ತೀವಿ, ಡ್ಯಾಮ್ಗಳನ್ನು ಕಟ್ತೀವಿ. ಇವುಗಳು ನಿಸರ್ಗದತ್ತವಾದಂತಹ ವ್ಯವಸ್ಥೆಯನ್ನು ದುರ್ಬಲ ಮಾಡ್ತಾವ ಅನ್ನುವಂಥ ಮಾತನ್ನು ತಜ್ಞರು ಕೂಡ ಹೇಳ್ತಾ ಇದ್ದಾರೆ. ಅದಕ್ಕೆ ಅಮೂಲಾಗ್ರವಾಗಿ ನಮ್ಮ ಜೀವನ ಶೈಲಿಯನ್ನು ಬದಲಿಸ್ಕೊಳ್ಬೇಕಾಗಿದೆ. ಅದು ವೈಯಕ್ತಿಕವಾಗಿ ನಮ್ಮ ಜವಾಬ್ದಾರಿ ಕೂಡ ಹೌದು, ಮತ್ತು ಸರ್ಕಾರದ ಜವಾಬ್ದಾರಿ ಕೂಡ ಹೌದು. ಒಂದೇ ಸರ್ಕಾರದ ಜವಾಬ್ದಾರಿ ಅಲ್ಲ, ಇಡೀ ವಿಶ್ವದ ಏನು ಸರ್ಕಾರಗಳಿದ್ದಾವೆ ಆ ಸರ್ಕಾರಗಳು ಇವತ್ತು ಈ ಬಗ್ಗೆ ಗಂಭೀರವಾಗಿ ಚಿಂತನೆ ಮಾಡಿ ಸಾಕಷ್ಟು ಯೋಜನೆಗಳನ್ನು ಮಾಡ್ತಾ ಇರುವಂತಹ ಸಂದರ್ಭವನ್ನು ನಾವು ನೋಡ್ತಾ ಇದ್ದೀವಿ.
ಪ್ರಯತ್ನಗಳು ಇಲ್ಲ ಅಂತಲ್ಲ, ಆದರೆ ಆ ಪ್ರಯತ್ನಗಳು ಇನ್ನೂ ಮುಂದಿನ ದಿನಗಳಲ್ಲಿ ತೀವ್ರವಾದಂತಹ ಕಾಳಜಿಯಿಂದ ಕೂಡಿ ಅನುಷ್ಠಾನಗೊಳ್ಳಬೇಕು ಅಂಥೇಳಿ ನಾವು ಈ ಸಂದರ್ಭದೊಳಗೆ ಅಂದ್ಕೊಳ್ಳೋಣ ಅಂತ. ಆತ್ಮೀಯರೆ, ಭಾರತೀಯ ಹವಾಮಾನ ಇಲಾಖೆಯವರು ಜೂನ್ 1 ಇಲ್ಲಿ ತನಕ ಏನು ಮುಂಗಾರು ಪ್ರಗತಿಯಾಗಿದೆ ಅದರ ಬಗ್ಗೆ ಒಂದು ವರದಿಯನ್ನು ಕೊಟ್ಟಿದ್ದಾರೆ. ಅಂದರೆ ಮುಂಗಾರು ಸಮಯದೊಳಗೆ ಈಗಾಗಲೇ 2 ಕಳೆದು ಹೋದವು. ಈ 2 ಎಷ್ಟು ಮಳೆ ಯಾವ ಭಾಗದೊಳಗೆ ಆಗ್ಯದ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ಅದ, ಅದನ್ನು ನಾವು ನೋಡೋಣ. ದೇಶದ ಪೂರ್ವ ಮತ್ತು ಈಶಾನ್ಯ ಪ್ರದೇಶಗಳಲ್ಲಿ ಸಾಮಾನ್ಯವಾಗಿ ಈ ಅವಧಿಯೊಳಗೆ 752.5 mm ಮಳೆ ಆಗಬೇಕು, ಆದರೆ ಆಗಿದ್ದು 610.2 mm. ದೇಶದ ಈಶಾನ್ಯ ಮತ್ತು ಪೂರ್ವ ಭಾಗದೊಳಗೆ ಅಲ್ಲಿ ಯಾವತ್ತೂ ಹೆಚ್ಚಿನ ಮಳೆ ಆಗ್ತದೆ ಅನ್ನುವಂಥ ವಿಚಾರವನ್ನು ತಾವು ಗಮನಿಸಬೇಕು. ಅಲ್ಲಿ 19% ಕೊರತೆಯನ್ನು ನಾವು ಇಲ್ಲಿ ತನಕ ನೋಡ್ತಾ ಇದ್ದೀವಿ. ವಾಯವ್ಯ ಭಾರತದೊಳಗೆ ಸಾಮಾನ್ಯವಾಗಿ 288 mm ಮಳೆ ಆಗಬೇಕು, ಆದರೆ ಆಗಿದ್ದು 235 mm. ಇಲ್ಲಿ 18% ಮಳೆಯ ಕೊರತೆ ಅದ ಅನ್ನುವಂಥ ಅಂಕಿ ಸಂಖ್ಯೆಗಳು ಇಲ್ಲಿ ಅದಾವ. ಇನ್ನು ಮಧ್ಯ ಭಾರತದೊಳಗೆ ಪರಿಸ್ಥಿತಿ ಆಶಾದಾಯಕ ಅದ. ಸಾಮಾನ್ಯವಾಗಿ 492 mm ಮಳೆ ಆಗಬೇಕು, ಆದರೆ ಆಗಿದ್ದು 574.2 mm. ಅಂದ್ರೆ 17% ಹೆಚ್ಚಿನ ಮಳೆ ಇಲ್ಲಿ ಆಗಿದೆ ಅನ್ನುವಂಥ ಅಂಕಿ ಸಂಖ್ಯೆ ಇಲ್ಲದ. ಇನ್ನು ಉಳಿತು ನಮ್ಮ ದಕ್ಷಿಣ ಭಾರತ. ದಕ್ಷಿಣ ಭಾರತದೊಳಗೆ ಇಲ್ಲಿ ತನಕ 365.5 mm ಮಳೆ ಆಗಬೇಕು, ಆದರೆ ಆಗಿದ್ದೆಷ್ಟಪ್ಪ ಅಂತಂದ್ರೆ 463 mm ಮಳೆ ಇಲ್ಲಿ ತನಕ ಆಗಿದೆ. 27% ಹೆಚ್ಚಿನ ಮಳೆಯನ್ನ ಈ ಸಲ ದಕ್ಷಿಣ ಭಾರತ ಪಡೆದಿದೆ ಅಂಥೇಳಿ ಹೇಳಬಹುದು. ಇಡೀ ದೇಶವನ್ನ ನಾವು ನೋಡಿದ್ರ ಸರಾಸರಿ ಮಳೆ ಇಲ್ಲಿ ತನಕ 445.8 mm ಆಗಬೇಕು, ಆದ್ರೆ ಆಗಿದ್ದು 453.8 mm ಅಂತಂದ್ರ ಸಾಮಾನ್ಯಕ್ಕಿಂತ ಹೆಚ್ಚಿನ ಮಳೆ ಆಗ್ಯದ 2%. 2% ಹೆಚ್ಚಿನ ಮಳೆ ಏನು ಅಂತ ವ್ಯತ್ಯಾಸ ಇಲ್ಲ, ಆದ್ರೆ ಮಳೆ ಹೆಚ್ಚಾಗಿದೆ ಅನ್ನುವಂಥದ್ದೇ ಸಮಾಧಾನ ಕೊಡುವಂತಹ ಒಂದು ಸಂಗತಿ. ದೇಶದ ಉಳಿದ ಭಾಗಗಳಿಗೆ ಹೋಲಿಸಿದ್ರೆ ನಮ್ಮ ದಕ್ಷಿಣ ಭಾರತದೊಳಗೆ ಒಳ್ಳೆ ಮಳೆಯನ್ನು ನಾವು ಇಲ್ಲಿ ತನಕ ಪಡೆದಿವಿ, 27%. ಆದರೆ ನಮ್ಮ ಭಾಗದ ಜಿಲ್ಲೆಗಳಲ್ಲಿ ಮಳೆಯ ಕೊರತೆಯನ್ನು ನಾವು ನೋಡ್ತಾ ಇದ್ದೀವಿ. ವಿಜಯಪುರ ಇರ್ಬೋದು, ಯಾದಗಿರಿ ಇರ್ಬೋದು, ರಾಯಚೂರು ಇರ್ಬೋದು, ಈ ಪ್ರದೇಶಗಳಲ್ಲಿ ನಾವು ಮಳೆಯ ಕೊರತೆಯನ್ನು ನೋಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಈ ಒಂದು ಕೊರತೆ ತುಂಬಿಕೊಳ್ಳಬಹುದು ಅಂಥೇಳಿ ಅನ್ನುವಂಥ ಆಶಾಭಾವನೆ ಕೂಡ ನಮ್ಮಲ್ಲಿ ನಾವು ತಂದುಕೊಳ್ಳೋಣ. ಯಾಕಪ್ಪ ಅಂತಂದ್ರೆ ಇನ್ನೂ ಮುಂಗಾರು ಮುಗಿದಿಲ್ಲ, ಆದರೆ ಅನೇಕರು ತಾವು ಕಳೆದ 40-50 ದಿನಗಳಿಂದ ಮಳೆ ಇಲ್ಲ ಅನ್ನುವಂಥ ಮಾತನ್ನೇ ತಾವು ಹೇಳ್ತಾ ಇದ್ದೀರಿ. ನಿಜವಾಗಿಯೂ ಬೇಸರ ಮೂಡಿಸುವಂತಹ ಒಂದು ವಿಚಾರದು. ಆದರೆ ಮಳೆಗಾಗಿ ನಾವು ಕಾಯಲೇಬೇಕಾಗ್ತದೆ, ಅದಕ್ಕಾಗಿ ನಾವು ತಾಳ್ಮೆ ವಹಿಸ್ಕೊಳ್ಬೇಕು. ಇಲ್ಲಿ ನಾವು ಮಾಡಬೇಕಾದಂಥ ಒಂದು ಕೆಲಸ ಏನಪ್ಪ ಅಂತಂದ್ರೆ ತೇವಾಂಶ ಸಂಗ್ರಹವಾಗಿ ಇರುವಂತಹ ವ್ಯವಸ್ಥೆಗಳನ್ನು ನಾವು ಮಾಡಿಕೊಳ್ಬೇಕು. ಬೆಳೆಗಳ ನಡುವ ಹೊದಿಕೆಯನ್ನು ಹಾಕುವಂತಹ ಒಂದು ಕೆಲಸವನ್ನು ನಾವು ಯಾವತ್ತೂ ಮಾಡ್ತಾ ಇರಬೇಕು. ರೌದಿರ್ಬೋದು, ದಂಟಿರ್ಬೋದು, ಆಮೇಲೆ ಒಣಗಿದ ಎಲೆಗಳಿರ್ಬೋದು, ಏನು ನಮ್ಮ ಹೊಲದೊಳಗೆ ಶೇಷ ವಸ್ತುಗಳು ಸಿಗ್ತಾವ ಅಂಥ ಶೇಷ ವಸ್ತುಗಳಿಂದ ನಾವು ಬೆಳೆಗಳ ನಡುವಿನ ಜಾಗವನ್ನು ಹೊದಿಕೆ ಮಾಡೋದರಿಂದ ಅಲ್ಲಿ ನೀರಿನ ಸಂಗ್ರಹ ಇರ್ತದೆ. ಅಂದರೆ ತೇವಾಂಶ ಜಲ್ದಿ ಆರಿ ಹೋಗುವುದಿಲ್ಲ, ಬಿಸಿಲಿನ ತಾಪಕ್ಕೆ ತಪ್ಪಿಸಿಕೊಂಡು ಹೋಗುವುದಿಲ್ಲ, ನೆಲದೊಳಗೆ ಉಳಿತದೆ. ಅದಕ್ಕೆ ಸಾಧ್ಯ ಆದಷ್ಟು ಹೊಲದೊಳಗೆ ನಿಮ್ಮ ಬೆಳೆ ಉಳಿಕೆಗಳನ್ನು ಹರಡುವಂಥ ಒಂದು ಕೆಲಸವನ್ನು ಮಾಡಬೇಕು. ಅದರ ಜೊತೆಗೆ ಅಂತರ್ಬೇಸಾಯ ಮಾಡೋದ್ರಿಂದ ಏನು ನೆಲದೊಳಗೆ ಬಿರುಕ್ಬಿಟ್ಟಿರ್ತಾವ ಅವುಗಳನ್ನು ಮುಚ್ಚೋದ್ರಿಂದ ನೀರಿನ ಒಂದು ಉಳಿತಾಯ ಆಗ್ತದೆ. ಸಾಧ್ಯ ಆದಷ್ಟು ತೋಟಗಾರಿಕಾ ಬೆಳೆಗಳಿಗಾಗಲಿ ಅಥವಾ ಈಗ ಕ್ಷೇತ್ರದ ಬೆಳೆಗಳಿಗೂ ಸಹಿತ ನಾವು ಡ್ರಿಪ್ ನೀರಾವರಿಯನ್ನು ಉಪಯೋಗ ಮಾಡ್ತಾ ಇದ್ದೀವಿ, ಎಷ್ಟು ಸಾಧ್ಯದ ಅಷ್ಟು ನಾವು ಡ್ರಿಪ್ ಉಪಯೋಗ ಮಾಡಿಕೊಳ್ಳೋದ್ರ ಕಡೆ ಗಮನ ಹರಿಸಬೇಕು. ಇದರಿಂದ ಕೂಡ ನಾವು ನೀರನ್ನು ಉಳಿಸ್ಬೋದು. ಎಲ್ಲಿ ನೀರಾವರಿ ವ್ಯವಸ್ಥೆ ಇರುವಂತಹ ಸಂದರ್ಭದೊಳಗೆ ಸಾಧ್ಯ ಆದಷ್ಟು ಗಿಡಮರಗಳನ್ನು ನಮ್ಮ ಹೊಲಗಳ ಸುತ್ತಲೂ ನೆಡುವುದನ್ನು ಯಾವುದೇ ಕಾರಣಕ್ಕೂ ಅಲಕ್ಷ ಮಾಡಬಾರ್ದು. ಯಾಕಪ್ಪ ಅಂತಂದ್ರೆ ಗಿಡಗಳು ಇರೋದ್ರಿಂದ ಏನಾಗ್ತದೆ, ವಾತಾವರಣದೊಳಗೆ ಇರುವಂತಹ ನೀರನ್ನು ಬೇರುಗಳ ಮುಖಾಂತರ ನೆಲದೊಳಗೆ ಹಿಡಿದಿಡ್ತಾವ, ಆಮೇಲೆ ಹೆಚ್ಚಿಗೆ ಹರಿದು ಹೋಗುವಂತಹ ನೀರನ್ನು ಕೂಡ ಅವು ಹಿಡಿದಿಡ್ತಾವ, ನೆಲದೊಳಗೆ ಇಂಗಿಸ್ತಾವ. ಅದರ ಜೊತೆಗೆ ಯಾವತ್ತೂ ಗಿಡಗಳು ಇರೋದ್ರಿಂದ ಎಲೆಗಳ ಮೂಲಕ ಏನು ಬಾಷ್ಪೀಭವನ ಆಗ್ತಾ ಇರ್ತದೆ, ಸುತ್ತಮುತ್ತಲೆಲ್ಲ ತೇವದ ವಾತಾವರಣ ಇರ್ತದೆ. ನೆರಳಿರೋದ್ರಿಂದ ಬಿಸಿಲಿನ ತಾಪ ಕಡಿಮೆ ಆಗಿ ಅಲ್ಲಿ ನೆಲದೊಳಗೆ ನೀರು ಅಲ್ಲೇ ಇರುವಂತಹ ಒಂದು ವ್ಯವಸ್ಥೆ ಆಗ್ತದೆ. ಅದಕ್ಕೆ ಈ ಬಗ್ಗೆ ತಾವು ಇಂಥ ಕ್ರಮಗಳನ್ನು ಕೈಗೊಳ್ಳೋದ್ರ ಕಡೆ ಲಕ್ಷ್ಯ ವಹಿಸಬೇಕು. ಬದುಗಳನ್ನು ನಾವು
ಸುವ್ಯವಸ್ಥಿತವಾಗಿ ಹಾಕಬೇಕು. ಅದರ ಜೊತೆಗೆ ಬದುಗಳ ಮೇಲೆ ಹುಲ್ಲು ಬೆಳೆಸುವಂಥದ್ದು, ಆಮೇಲೆ ಸುಬಬುಲ್ ಬೆಳೆಸುವಂಥದ್ದು, ಹಸಿರು ಗಿಡಗಳನ್ನು ಸಣ್ಣ ಸಣ್ಣ ಗಿಡಗಳನ್ನು ಬೆಳೆಸುವಂಥದ್ದು, ಹಿಂಗೆ ಮಾಡಿದೀವಿ ಅಂತಂದ್ರೆ ನಮಗೆ ಮೇವನು ಕೂಡ ಆಗ್ತದೆ. ಅದರ ಜೊತೆಗೆ ಬದುಗಳ ಸಹಾಯದಿಂದ ನೀರಿನ ಸಂಗ್ರಹ ಕೂಡ ಅಲ್ಲೇ ಉಳಿತದೆ. ಏನು ನೀರು ಗಿಡಗಳಿಗೆ ಸಿಗ್ತದೆ ಅದು ಮಣ್ಣಿನೊಳಗೆ ಸುರಕ್ಷಿತವಾಗಿ ಇರ್ತದೆ. ಅದಕ್ಕೆ ಇಂಥ ಕ್ರಮಗಳ ಕಡೆ ತಾವು ಗಮನ ಹರಿಸಬೇಕು. ತೇವವನ್ನು ಸಂರಕ್ಷಣೆ ಮಾಡುವಂತಹ ಕ್ರಮಗಳ ಬಗ್ಗೆ ನಾವು ಜಾಗ್ರತೆಯನ್ನು ವಹಿಸಬೇಕು. ಆತ್ಮೀಯರೆ, ಬರುವ ದಿನಗಳು ಆಶಾದಾಯಕವಾಗಿ ಅದಾವ ಅಂಥೇಳಿ ಹೇಳಬಹುದು. ತಮಗೆ ವಿದ್ಯಮಾನಗಳ ಬಗ್ಗೆ ನಾವು ಹೇಳ್ತಾ ಇದ್ದೀವಿ, ಜಾಗತಿಕ ಹವಾಮಾನದ ವಿದ್ಯಮಾನಗಳು, ಎಲ್ ನಿನೋ ಬಗ್ಗೆ, ಲಾನಿನ ಬಗ್ಗೆ ನಾವು ಹೇಳ್ತಾ ಇದ್ದೀವಿ. ಅದರ ಬಗ್ಗೆ ನಮ್ಮ ಭಾರತೀಯ ಹವಾಮಾನ ಇಲಾಖೆಯವರು ಸಹಿತ ಈ ವರದಿಯ ಜೊತೆಗೇನೆ ಈಗೇನು ಅಂಕಿ ಸಂಖ್ಯೆಗಳ ವರದಿ ಕೊಟ್ಟರು, ಇಲ್ಲಿ ತನಕ ಎಷ್ಟು ಮಳೆ ಆಯಿತು ನಮ್ಮ ಎಲ್ಲ ದೇಶದ ಭಾಗಗಳಲ್ಲಿ ಅನ್ನುವಂಥ ಏನು ಮಾಹಿತಿ ಇಲಾಖೆಯವರು ಕೊಟ್ಟಿದ್ದಾರೆ. ಅದರ ಜೊತೆಗೇನೆ ಮುಂದುವರೆದು ಅವರು ಏನು ಹೇಳ್ತಾರಂತಂದ್ರೆ, ಎಲ್ನಿನೋ ಅನ್ನುವಂಥ ಉಷ್ಣ ನೀರಿನ ಪ್ರವಾಹದ ಪ್ರಭಾವ ಈಗ ಸಂಪೂರ್ಣವಾಗಿ ಕಡಿಮೆಯಾಗಿದೆ, ಅದು ತಟಸ್ಥವಾಗಿದೆ, ಅದರ ಒಂದು ಬಾಧೆ ಈಗ ಇಲ್ಲ, ಹಿಂಗಾಗಿ ನಮಗೆ ಮಳೆ ಆಗುವಂತಹ ಸಾಧ್ಯತೆಗಳು ಹೆಚ್ಚಿಗೆ ಅದಾವ ಅನ್ನುವಂತಹ ಮಾತನ್ನ ಅವರು ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ಇನ್ನೂ ಒಂದು ಅದರ ತದ್ವಿರುದ್ಧವಾದಂತಹ ವಿದ್ಯಮಾನ ಲಾನಿನ ಅನ್ನುವಂಥದ್ದು, ತಂಪು ನೀರಿನ ಪ್ರವಾಹ ಅಂದ್ರ ಸಮುದ್ರದ ನೀರಿನ ಉಷ್ಣತೆ ಏನಿರ್ತೈತಿ ಅದು ಕಡಿಮೆ ಆಗ್ತದ, ತಂಪಿರ್ತದ. ಇಂಥ ಒಂದು ಲಾನಿನ ಕ್ರಿಯಾಶೀಲ ಆಯಿತು ಅಂತಂದ್ರೆ ನಮ್ಮ ಮಾನ್ಸೂನ್ ಒಳಗೆ ಸಕಾರಾತ್ಮಕವಾದಂತಹ ಬದಲಾವಣೆಗಳಾಗ್ತಾವ, ಇಲ್ಲಿ ಒಳ್ಳೆ ಮಳೆ ಆಗುವಂತಹ ಸಾಧ್ಯತೆಗಳು ಹೆಚ್ಚಾಗ್ತಾವ. ಇಂಥ ಲಾನಿನ ಕ್ರಿಯಾಶೀಲ ಆಗುವಂತಹ ಅವಧಿ ಏನದ ಈಗ ಇನ್ನು ಮುಂದಿನ ದಿನಗಳಲ್ಲಿ ಶುರು ಆಗ್ತದ. ಆಗಸ್ಟ್ ಎಂಡಿಗಂತೂ ಅದರ ಕ್ರಿಯಾಶೀಲತೆ ಹೆಚ್ಚಾಗ್ತದ ಅನ್ನುವಂಥ ಮಾತನ್ನು ಅವರು ಹೇಳ್ತಾ ಇದ್ದಾರೆ. ಅದಕ್ಕೆ ಇನ್ನೂ ಒಂದು ಸೂಚನೆಯನ್ನು ಅವರು ಕೊಡ್ತಾ ಇದ್ದಾರೆ. ಏನಪ್ಪಾ ಅಂತಂದ್ರೆ ಹಿಂದೂ ಮಹಾಸಾಗರದೊಳಗೆ ಸಹಿತ ಒಂದು ಒಳ್ಳೆಯ ವಾತಾವರಣ ಇದೆ, ಅನುಕೂಲಕರವಾದಂತಹ ವಾತಾವರಣ ಅದ ಮಾನ್ಸೂನ್ ಚಲನೆಗೆ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದಾರೆ. ಹಿಂಗಾಗಿ ಈಗೇನು ಈ ಅಂಶಗಳದಾವಲ್ಲ, ಎಲ್ನಿನೋ, ಲಾನಿನ, ಆಮೇಲೆ ಹಿಂದೂ ಮಹಾಸಾಗರದೊಳಗೆ ಉಷ್ಣತೆ ಏರುಪೇರುಗಳೇನದವ, ಅವುಗಳು ಸಂಪೂರ್ಣವಾಗಿ ಅನುಕೂಲಕರವಾದಂತಹ ವ್ಯವಸ್ಥೆ ಒಳಗದಾವ. ಹಿಂಗಾಗಿ ಬರುವ ದಿನಗಳಲ್ಲಿ ಮಾನ್ಸೂನ್ ಇನ್ನೂ ಚುರುಕಾಗಬಹುದು ಮತ್ತು ಒಳ್ಳೆ ಮಳೆಯನ್ನು ನಾವು ಪಡಿಬಹುದು ಅನ್ನುವಂಥ ಮಾತನ್ನು ಅವರು ಹೇಳ್ತಾ ಇದ್ದಾರೆ. ಹಿಂಗಾಗಿ ಬರುವಂಥ ಮಳೆಯ ನೀರನ್ನು ನಾವು ಸದುಪಯೋಗ ಮಾಡಿಕೊಳ್ಳೋದ್ರ ಕಡೆ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಳ್ಳೋಣ. ಆದ್ಮೇಲೆ ಈಗ ಆಶ್ಲೇಷ ಮಳೆಯ ಅವಧಿ ನಡೆದದ, ಆಗಸ್ಟ್ 16 ತನಕ ಆಶ್ಲೇಷ ಮಳೆ ಇರ್ತದೆ. ಈ ಸಲ ಸಾಮಾನ್ಯವಾದಂಥ ವೃಷ್ಟಿಯನ್ನು ಆಶ್ಲೇಷ ಮಳೆ ತರ್ತದೆ ಅಂತೇಳಿ ಹೇಳ್ತಾ ಇದ್ದಾರೆ. ಕೆಲವು ಕಡೆ ಬಿಸಿಲಿನ ತಾಪ ಹೆಚ್ಚಾಗಬಹುದು, ಕೆಲವು ಕಡೆ ತುಂತುರು ಹನಿ ಸಂಭವ ಅದ ಅಂತೇಳಿ ಹೇಳ್ತಾ ಇದ್ದಾರೆ. ಒಂದು ಮತ್ತು ಎರಡನೇ ಚರಣಗಳಲ್ಲಿ ಬಿಸಿಲಿನಿಂದ ಕೂಡಿದಂತಹ ಹಗುರದಿಂದ ಸಾಮಾನ್ಯ ಮಳೆ, ಮೂರು ಮತ್ತು ನಾಲ್ಕನೇ ಚರಣಗಳಲ್ಲಿ ಮಧ್ಯ ಕರ್ನಾಟಕದೊಳಗೆ ಗುಡುಗಿನಿಂದ ಕೂಡಿದಂತಹ ಜೋರು ಮಳೆ ಆಗಬಹುದು ಅನ್ನುವಂಥ ಸೂಚನೆಗಳದಾವ. ದಿನಾಂಕಗಳು ಆಗಸ್ಟ್ 6, 8, 9, 10, 12, 14, 15 ಈ ದಿನಗಳಂದು ಉತ್ತಮ ಮಳೆಯನ್ನು ನಾವು ನಿರೀಕ್ಷೆ ಮಾಡಬಹುದು. ದಿನಾಂಕಗಳನ್ನು ಇನ್ನೊಮ್ಮೆ ಗಮನಿಸಬೇಕು. ಆಗಸ್ಟ್ 6, 8, 9, 10, 12, 14, 15 ಈ ದಿನಗಳಂದು ಉತ್ತಮ ಮಳೆಯನ್ನು ನಾವು ನಿರೀಕ್ಷೆ ಮಾಡಬಹುದು. ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ನಾವು ಮುಂದಿನ ಹಂತಕ್ಕೆ ಹೋಗೋಣ. ಮುಂದಿನ ಹಂತ ಮುಂದಿನ ವಾರದ ಮುನ್ನೋಟ. ಮುಂದಿನ ದಿನಗಳಲ್ಲಿ ಆತ್ಮೀಯರೇ, ನಮ್ಮ ಮುಂದಿರುವಂತಹ ವಾರ ಅಂತಂದ್ರೆ ಬುಧವಾರ ಆಗಸ್ಟ್ 7 ಬರುವ ಮಂಗಳವಾರ ಆಗಸ್ಟ್ 13 ತನಕ ಇರುವಂತಹ ವಾರದ ಅವಧಿಯೊಳಗೆ ನಮ್ಮ ಭಾಗದ ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟೆ, ನೆರೆಯ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಜಹೀರಾಬಾದ್ ತಾಲೂಕೊಳಗೆ ವಾತಾವರಣದ ನಡವಳಿಕೆ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನಾವೀಗ ನೋಡೋಣ. ಅಂತ ಈಗಾಗಲೇ ನಾನು ತಮಗ ಸೂಚನೆ ಕೊಟ್ಟಂಗ ಬರುವ ವಾರ ಕೂಡ ಮಳೆಯ ವಾತಾವರಣ ಇರ್ತದ ಅಂತ ಹೇಳಿ ಹೇಳಬಹುದು. ವಾರದ ಎಲ್ಲಾ ದಿನಗಳಲ್ಲಿ ಎಲ್ಲಾ ಜಿಲ್ಲೆಗಳಲ್ಲಿ ಅತಿ ಹಗುರದಿಂದ ಹಗುರವಾಗಿ ಮಳೆಯಾಗುವಂತಹ ಸಾಧ್ಯತೆಗಳದಾವ. ಕೆಲವು ಕಡೆ ಸಾಧಾರಣ ಮಳೆ ಆಗಬಹುದು. ಮೋಡ ಮುಸುಕಿದಂತಹ ವಾತಾವರಣ, ಮೋಡ ಕವಿದಂತಹ ವಾತಾವರಣ, ಬಿಸಿಲಿನ ವಾತಾವರಣ ಎಲ್ಲ ಈ ವಾರ ನಮಗೆ ನೋಡೋದಕ್ಕೆ ಸಿಗ್ತದೆ. ಮೊದಲಿನ 4-5 ದಿನಗಳೇನದಾವ ಅಂದ್ರೆ ಬುಧವಾರ 7 ತಾರೀಕಿನಿಂದ ಶನಿವಾರ ರವಿವಾರ ತನಕನು ಮಳೆ ಪ್ರಮಾಣ ಸ್ವಲ್ಪ ಹೆಚ್ಚಿಗೆ ಇರ್ತದೆ. ಅದರ ನಂತರ ರವಿವಾರ 11 ತಾರೀಕಿನಿಂದ ಮಂಗಳವಾರ 13 ತಾರೀಕಿನ ತನಕ ಅತಿ ಹಗುರವಾದಂತಹ ಮಳೆಯ ಸಾಧ್ಯತೆಗಳನ್ನು ನಾವು ನೋಡ್ತಾ ಇದ್ದೀವಿ. ಬುಧವಾರ 7 ಮತ್ತು ಸೋಮವಾರ 12, ಮಂಗಳವಾರ 13
ಈ ಮೂರು ದಿವಸ ಬಹುತೇಕ ವ್ಯಾಪಕವಾಗಿ ಮಳೆಯಾಗುವಂತಹ ಸಾಧ್ಯತೆಗಳದಾವ. ಆಮೇಲೆ ಗುರುವಾರ 8ನೇ ತಾರೀಕಿನಿಂದ ರವಿವಾರ 11ರ ತನಕ ಚದುರಿದಂಗ ಮಳೆ ಆಗಬಹುದು. ಒಟ್ಟಾರೆಯಾಗಿ ಹೇಳಬೇಕು ಅಂತಂದ್ರೆ ಆಶಾದಾಯಕವಾದಂತಹ ವಾತಾವರಣನೇ ಅದ ನಮ್ಮ ಎಲ್ಲ ಜಿಲ್ಲೆಗಳಲ್ಲಿ. ವಿಶೇಷವಾಗಿ ಏನಪ್ಪಾ ಅಂತಂದ್ರೆ ಎಲ್ಲಿ ಮಳೆ ಆಗಿಲ್ಲ ಅಲ್ಲಿಯೂ ಕೂಡ ಮಳೆಯಾಗುವಂತಹ ಸಾಧ್ಯತೆಗಳು ಅದಾವ ಅನ್ನುವಂತಹ ಸೂಚನೆ ಈ ಅಂಕಿ ಸಂಖ್ಯೆಗಳಿಂದ ನಮಗ ಸಿಗ್ತದ. ರಾಯಚೂರು ಜಿಲ್ಲೆ ಒಳಗ, ಯಾದಗಿರಿ ಜಿಲ್ಲೆ ಒಳಗ ನಾವು ಈ ವಾರ ಉತ್ತಮ ಮಳೆಯನ್ನ ಪಡಿಬಹುದು. ಅಲ್ಲದೆ ಕೊಪ್ಪಳದೊಳಗು ಸಹಿತ ಒಳ್ಳೆಯ ಮಳೆಯನ್ನ ನಾವು ಪಡಿಬಹುದು ಅನ್ನುವಂತಹ ಸೂಚನೆ ಸಿಗ್ತಾ ಇದೆ. ಇದು ಸ್ಥೂಲವಾಗಿ ಆಯಿತು. ಇನ್ನು ವಿಸ್ತಾರವಾಗಿ ಜಿಲ್ಲಾವಾರು ಮಳೆಯ ಸಾಧ್ಯತೆಗಳು ಎಷ್ಟದಾವ ಅನ್ನೋದನ್ನ ನಾವೀಗ ಗಮನಿಸೋಣ. ಕಲಬುರಗಿ, ಬೀದರ್, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಾಗಲಕೋಟ್, ನೆರೆ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಜಹೀರಾಬಾದ್ ತಾಲೂಕಿನೊಳಗ ಮಳೆಯಾಗುವಂತಹ ಸಾಧ್ಯತೆಗಳು 80%-85%. ರಾಯಚೂರು ಜಿಲ್ಲೆ ಒಳಗ ಬುಧವಾರ 7ರಿಂದ ಶನಿವಾರ 10ನೇ ತಾರೀಕಿನ ತನಕ ಮಳೆಯ ಸಾಧ್ಯತೆಗಳು 80%-85%. ರವಿವಾರ 11ನೇ ತಾರೀಕು, ಸೋಮವಾರ 12ನೇ ತಾರೀಕು 65% ಮತ್ತು ಮಂಗಳವಾರ 13ನೇ ತಾರೀಕು 70% ಅನ್ನುವಂತಹ ಸೂಚನೆ ರಾಯಚೂರು ಜಿಲ್ಲೆಗೆ ಸಂಬಂಧಪಟ್ಟಂಗ ಅದ. ಬಳ್ಳಾರಿ ಜಿಲ್ಲೆ ಒಳಗ ಬುಧವಾರ 7ನೇ ತಾರೀಕಿನಿಂದ ಶುಕ್ರವಾರ 9ನೇ ತಾರೀಕಿನ ತನಕ ಮಳೆಯಾಗುವಂತಹ ಸಾಧ್ಯತೆಗಳು 80%-85%. ಶನಿವಾರ 10ನೇ ತಾರೀಕು 70%, ರವಿವಾರ 11 ಮತ್ತು ಸೋಮವಾರ 12 ಈ ಎರಡು ದಿವಸ 55% ಮತ್ತು ಮಂಗಳವಾರ 13ನೇ ತಾರೀಕು 60% ಅನ್ನುವಂತಹ ಸೂಚನೆ ಬಳ್ಳಾರಿ ಜಿಲ್ಲೆಗೆ ಸಂಬಂಧಪಟ್ಟಂಗ ಅದ. ಇದು ಮಳೆಯ ಸಾಧ್ಯತೆಗಳು ಎಷ್ಟದಾವ ಅನ್ನೋದನ್ನ ನೋಡಿದ್ವಿ. ಇನ್ನು ಜಿಲ್ಲಾವಾರು ಮಳೆಯ ಪ್ರಮಾಣ ಎಷ್ಟಾಗಬಹುದು ಅನ್ನೋದನ್ನ ನಾವೀಗ ನೋಡೋಣ. ಕಲಬುರಗಿ ಜಿಲ್ಲೆ ಒಳಗ 22 mm ಮಳೆ ಆಗಬಹುದು. ಬೀದರ್ ಜಿಲ್ಲೆ ಒಳಗ 24 mm, ರಾಯಚೂರು ಜಿಲ್ಲೆ ಒಳಗ 48 mm, ಎಲ್ಲಾ ಜಿಲ್ಲೆಗಳಿಗಿಂತ ಹೆಚ್ಚು ರಾಯಚೂರು ಜಿಲ್ಲೆ ಒಳಗ ಆಗಬಹುದಾಗಿದೆ. ಒಳ್ಳೆಯ ಪ್ರಮಾಣದ ಮಳೆ ರಾಯಚೂರು ಜಿಲ್ಲೆಗೆ ಆಗುವಂತಹ ಸಾಧ್ಯತೆಗಳು ಅದಾವ. ಅದಕ್ಕೆ ನಮ್ಮ ರೈತರಿಗೆ ಏನು ಹೇಳೋದಪ್ಪ ಅಂತಂದ್ರೆ ತಾವು ಆಶಾವಾದಿಗಳಾಗಿರ್ರಿ ಅಂಥೇಳಿ. ವಿಜಯಪುರ ಜಿಲ್ಲೆ ಒಳಗ 20 mm, ಕೊಪ್ಪಳ ಜಿಲ್ಲೆ ಒಳಗ 33 mm, ಯಾದಗಿರಿ ಜಿಲ್ಲೆ ಒಳಗೂ ಕೂಡ ಒಳ್ಳೆ ಮಳೆ 45 mm ಆಗಬಹುದು. ಬಳ್ಳಾರಿ ಜಿಲ್ಲೆ ಒಳಗ 20 mm, ಬಾಗಲಕೋಟೆ ಜಿಲ್ಲೆ ಒಳಗ 18 mm, ನೆರೆಯ ಸೊಲ್ಲಾಪುರ ಜಿಲ್ಲೆ ಒಳಗ 25 ಮತ್ತು ಜಹೀರಾಬಾದ್ ತಾಲೂಕಿನೊಳಗೂ ಕೂಡ 25 mm ಮಳೆ ಈ ವಾರ ಆಗಬಹುದು ಅನ್ನುವಂಥ ಸೂಚನೆಯನ್ನ ತಜ್ಞರು ನೀಡ್ತಾ ಇದ್ದಾರೆ. ಮತ್ತೊಮ್ಮೆ ತಮ್ಮ ಗಮನಕ್ಕೆ ತರುವುದೇನಪ್ಪಾ ಅಂತಂದ್ರೆ ಈ ವಾರ ಕೂಡ ಮಳೆಯ ವಾತಾವರಣ ಇದೆ. ವಿಶೇಷವಾಗಿ ಎಲ್ಲಿ ಮಳೆ ಆಗಿಲ್ಲ ಅಂತಹ ಪ್ರದೇಶಗಳಲ್ಲಿ ಸಹಿತ ಮಳೆ ಆಗುವಂತಹ ಸಾಧ್ಯತೆಗಳನ್ನ ನಾವು ಈ ವಾರ ನೋಡ್ತಾ ಇದ್ದೀವಿ. ಹೀಗಾಗಿ ನಮ್ಮ ರೈತರಿಗೆ ಎಲ್ಲೆಲ್ಲಿ ಮಳೆ ಕೊರತೆ ಇದೆ ಅವರಿಗೆ ಈ ಸಲ ಪೂರ್ಣ ಆಗಬಹುದು ಅಂಥೇಳಿ ನಾವು ಭಾವಿಸ್ತೀವಿ. ಚದುರಿದಂಗ ಮಳೆಯಾಗುವಂತಹ ಸಾಧ್ಯತೆಗಳನ್ನು ಹಿಡ್ಕೊಂಡು ಬಹುತೇಕ ವ್ಯಾಪಕವಾಗಿ ಮಳೆಯಾಗುವಂತಹ ಸಾಧ್ಯತೆಗಳು ಈ ವಾರ ನಾವು ನೋಡಬಹುದು. ಆದರೆ ಮಳೆಯ ಪ್ರಮಾಣ ಏನದ ಈಗಾಗಲೇ ನಾನು ಹೇಳ್ದಂಗ ಅಷ್ಟು ನಾವು ನಿರೀಕ್ಷೆ ಮಾಡಬಹುದಾಗಿದೆ. ಬೆಳವಣಿಗೆಗೆ ಅನುಕೂಲ ಆಗುವಂತಹ ಒಂದು ಸನ್ನಿವೇಶ ನಿರ್ಮಾಣ ಆಗಬಹುದು ಅನ್ನುವಂತಹ ಆಶಾಭಾವನೆ ನಮ್ಮದು. ಇದರೊಳಗೆ ಬದಲಾವಣೆಗಳು ಆಗಬಹುದು, ಅದನ್ನ ನಾವು ತಮ್ಮ ಗಮನಕ್ಕೆ ತರ್ತಾ ಇರ್ತೀವಿ. ಮುಂಜಾನೆ 6:40 ರೈತರಿಗೆ ಸಲಹೆಗಳ ಜೊತೆಗೆ ಸಾಯಂಕಾಲ 6:50 ಕೃಷಿ ರಂಗದೊಳಗೆ ನಿತ್ಯ ಮೇಘ ಸಂದೇಶವನ್ನು ಕೇಳೋದಕ್ಕೆ ಮರಿಬಾರದು. ಇಷ್ಟು ವಿಚಾರ ಮಾಹಿತಿಯ ಜೊತೆಗೆ ಇವತ್ತಿನ ಮೇಘ ಸಂದೇಶ ಕಾರ್ಯಕ್ರಮವನ್ನು ಮುಗಿಸೋಣ. ಮತ್ತೆ ಮುಂದಿನ ವಾರ ಇದೇ ದಿನ ಇದೇ ಸಮಯಕ್ಕೆ ಭೇಟಿಯಾಗೋಣ. ಅಲ್ಲಿ ತನಕ ತಮಗೆಲ್ಲ ನಮಸ್ಕಾರಗಳು. ಮೇಘ ಸಂದೇಶ, ಸಾಂಪ್ರದಾಯಿಕ ಹಾಗೂ ವೈಜ್ಞಾನಿಕ ಹವಾಮುನ್ಸೂಚನಾ ಜ್ಞಾನಗಳ ಸಂಗಮ. ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿಯು ಬೀಸುತ್ತಿದೆ.